ಹಲೋ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ವಿಜಯ್ ಹಜಾರೆ ಟ್ರೋಫಿ ಮೂರನೇ ಪಂದ್ಯ, ಮುಂಬೈ ವರ್ಸಸ್ ಕರ್ನಾಟಕ. ಇವತ್ತು ನಾವು ಮುಂಬೈ ವಿರುದ್ಧ ಪಂದ್ಯ ಆಡ್ತೀರಿ. 50 ಓವರ್ ಪಂದ್ಯ ಇದು, ODI ಫಾರ್ಮೇಟು. ಇವತ್ತು ನಾವು ಮುಂಬೈ ವಿರುದ್ಧ ಗೆದ್ದಿದ್ದೀರಿ ಅಂತ ಹೇಳ್ಬೋದು. ನಾವು ಫಸ್ಟ್ ಮ್ಯಾಚ್ ಗೆದ್ರಿ, ಸೆಕೆಂಡ್ ಮ್ಯಾಚು ಎಂಥ ಹೀನ್ಯಾಯ ಸೋಲು ಅಂದರೆ ಮೂರನೇ ಮ್ಯಾಚ್ ಆ ಥರ ಗೆದ್ರಿ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಥರ ಸಪೋರ್ಟ್ ಮಾಡ್ತಾ ಬನ್ನಿ. ಮೊದಲು ಬ್ಯಾಟಿಂಗ್ ಮಾಡಿದ್ದು ಮುಂಬೈ ತಂಡ, ಅದಾದಮೇಲೆ ಕರ್ನಾಟಕ ತಂಡ ಬ್ಯಾಟಿಂಗ್ ಮಾಡ್ತು. ಎಷ್ಟು ಹೊಡಿತು, ಯಾರು ಎಷ್ಟು ವಿಕೆಟ್ ತೊಗೊಂಡ್ರು, ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ನೋಡ್ಬೋದು. ಮುಂಬೈ ಫಸ್ಟ್ ಬ್ಯಾಟಿಂಗ್ ಮಾಡುತ್ತೆ, 208 ರನ್ಸ್ನ ಹೊಡೆಯುತ್ತೆ 9 ವಿಕೆಟ್ಸ್ಗೆ 50 ಓವರ್ ಕಂಪ್ಲೀಷನ್ಗೆ. ಕರ್ನಾಟಕ ತಂಡ 211 ಹೊಡೆದು ಗೆಲ್ಲುತ್ತೆ 7 ವಿಕೆಟ್ಸ್ಗಳಿಂದ. ಫಸ್ಟು ನಾವು ಬೌಲಿಂಗ್ ಮಾಡೋದ್ರಿಂದ ನಮ್ಮ ಬೌಲರ್ಸ್ ಏನೆಲ್ಲ ಮಾಡಿದ್ರು ನೋಡೋದಾದರೆ, KC ಕರಿಯಪ್ಪ ಎಂಥ ಬ್ರಿಲಿಯಂಟ್ ಬೌಲಿಂಗರು, 10 ಓವರು 18 ರನ್ನು, ಒಂದೇ ವಿಕೆಟು. ಸುಚಿತ್ 1 ವಿಕೆಟ್ ಪಡಿತಾರೆ, ಪ್ರವೀಣ್ ದೂಬೆ 4 ವಿಕೆಟ್ ಪಡಿತಾರೆ, ಸಮರ್ಥ್ ಆರ್ ಕೂಡ ಇಲ್ಲಿ ಬೌಲಿಂಗ್ ಮಾಡ್ತಾರೆ 1 ವಿಕೆಟ್ ಪಡಿತಾರೆ, ಕೌಶಿಕ್ 1 ವಿಕೆಟ್ ಪಡಿತಾರೆ ನಮ್ಮ ತಂಡಕ್ಕೆ. ಇದು ಬೌಲರ್ಸ್ಗಳ ಅವಳಿ. ಅದಾದಮೇಲೆ ಬ್ಯಾಟಿಂಗ್ ಬರೋದಾದರೆ ಒನ್ ಮ್ಯಾನ್ ಆರ್ಮಿ ಥರ ಮಿಂಚಿದ್ರು ಸಮರ್ಥ್ ಆರ್, 96 ರನ್ಸ್ ನಾಟ್ ಔಟು. ಚಿಂದಿ ಚಿತ್ರಾನ ಬ್ಯಾಟಿಂಗ್ ಅನ್ಬೋದು. ಅದಾದಮೇಲೆ ರೋಹನ್ ಕದಂ 44 ರನ್ಸು, ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಇತ್ತು ಓಪನಿಂಗು. ಅದಾದಮೇಲೆ ಸಿದ್ಧಾರ್ಥ 17 ರನ್ಸ್, ಮನೀಶ್ ಪಾಂಡೆ 5 ರನ್ಸ್, ಕರುಣ್ ನಾಯರ್ 39 ರನ್ಸ್ ನಾಟ್ ಔಟ್. ಅಲ್ಲಿಗೆ ಕರ್ನಾಟಕ ವಿಕ್ಟ್ರಿನ ಸೀಲ್ ಮಾಡ್ತು 45.3 ಓವರ್ಸ್, 1/7 ವಿಕೆಟ್ಸ್. ಗುರು, ಇಂಥ ವಿನ್ ಬೇಕಾಗಿತ್ತು ನಮಗೆ. ತಮಿಳ್ನಾಡು ವಿರುದ್ಧ ಏನೋ ಒಂದು ಬ್ಯಾಡ್ ಡೇ ಇರುತ್ತೆ, ಸೋತದ್ರಿ. ಆದರೆ ಮುಂಬೈ ವಿರುದ್ಧ ಬಾರಿಸಿದಿರಿ, ಇದು ಕರ್ನಾಟಕದ ಗೆಲುವು. ನೀವಿನ್ನು ನಮ್ಮ ಚಾನಲ್ನ ಟೆಲಿಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಅಂದರೆ ವೀಕ್ಷಕರೇ, ಈ ಕೂಡಲೇ ಫಾಲೋ ಮಾಡ್ತಾ ಬನ್ನಿ. ಟೆಲಿಗ್ರಾಮಲ್ಲೂ ಕೂಡ ನಿಮಗೆ ಅಪ್ಡೇಟ್ ಸಿಗ್ತಾನೆ ಇರುತ್ತೆ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡಿ.